ಮೂರು ಅಂಕಿಯ ಎಷ್ಟು ಸಂಖ್ಯೆಗಳು ಏಳರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಮೂರು ಅಂಕಿಯ ಸಂಖ್ಯೆ ಅಂದರೆ ಮೂರು ಅಂಕಿಯ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಒಂದು ಸರಿ ಯೋಚನೆ ಮಾಡಿ ಎಲ್ಲಿಗೆ ಕೊನೆಗೊಳ್ಳುತ್ತೆ ಅಂತ ಒಂದು ಸರಿ ಯೋಚನೆ ಮಾಡಿ ಮೂರು ಅಂಕಿಯ ಸಂಖ್ಯೆ ನೂರರಿಂದ ಪ್ರಾರಂಭವಾಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ಹಾಗಾದರೆ ಈ ಮೂರು ಅಂಕಿಯ ಎಷ್ಟು ಸಂಖ್ಯೆಗಳು ಏಳರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತೆ ಅನ್ನೋದನ್ನ ನೋಡೋಕ್ಕೆ ಮುಂಚೆ ಏಳರಿಂದ ಭಾಗವಾಗುವಂತಹ ಸಂಖ್ಯೆಗಳು ಯಾವ್ದಾವುದು ಅಂತ ಒಂದ್ಸರಿ ನೋಡೋಣ ನೋಡಿ ಏಳರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಅಂದ್ರೆ ಏಳರ ಮಗ್ಗಿಯಲ್ಲಿ ಏಳರ ಅಪವರ್ತಿಗಳು ಭಾಗ ಆಗ್ತಾ ಹೋಗ್ತದೆ ಇಲ್ಲಿ ಅದೇ ರೀತಿ ಭಾಗ ಆಗ್ತಾ ಹೋಗಿ ಹೋಗಿ ಇಲ್ಲಿ ಒಂದು ಸಂಖ್ಯೆ ಅಂದ್ರೆ ನೂರರ ಸ್ಥಾನದ ನಂತರ ಒಂದು ಮೂರು ಅಂಕಿಯ ಸಂಖ್ಯೆ ಬರ್ತದೆ ತದನಂತರ ಒಂಬೈನೂರ ತೊಂಬತ್ತೊಂಬತ್ತು ಆ ಒಂದು ಸಂಖ್ಯೆ ಕೊನೆಯ ಸಂಖ್ಯೆ ಆಗಿರುತ್ತೆ ಅಂದ್ರೆ ಅದರ ನಡುವೆ ಒಂದು ಸಂಖ್ಯೆ ಬರುತ್ತೆ ನಂತರ ನಾಲ್ಕು ಅಂಕಿ ಸಂಖ್ಯೆಗಳು ಪ್ರಾರಂಭವಾಗ್ತಾ ಹೋಗುತ್ತೆ ಇದನ್ನ ಗಮನಿಸಿ ಇಲ್ಲಿ ಪ್ರತಿ ಪದದಿಂದ ಪದಕ್ಕೆ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದ್ರೆ ಏಳು ಜಾಸ್ತಿ ಆಗ್ತಾ ಹೋಗಿದೆ ನೋಡಿ ಇಲ್ಲಿ ಪದದಿಂದ ಪದಕ್ಕೆ ವ್ಯತ್ಯಾಸ ಎಷ್ಟಿದೆ ಅಂದ್ರೆ ಏಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಏಳರ ಮಗ್ಗಿ ಈ ವಿಡಿಯೋ ಫಾಸ್ ಮಾಡಿ ಮೂರು ಅಂಕಿಯ ಯಾವ ಸಂಖ್ಯೆ ಏಳರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಮೊದಲನೇ ಸಂಖ್ಯೆ ಆಗುತ್ತೆ ಮತ್ತು ಮೂರು ಅಂಕೆಯ ಯಾವ ಸಂಖ್ಯೆ ಕೊನೆಯ ಸಂಖ್ಯೆ ಆಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ ಇಲ್ಲಿ ಸೊನ್ನೆ ಸಹ ಏಳರಿಂದ ಭಾಗ ಆಗತ್ತೆ ಅದರಿಂದ ಸೊನ್ನೆನೂ ಸಹ ನಿಶೇಷವಾಗಿ ಭಾಗವಾಗುವಂತಹ ಸಂಖ್ಯೆ ಆಗಿದೆ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನೂರರ ನಂತರ ಇವಾಗ ಏಳು ಹತ್ತು ಎಪ್ಪತ್ತು ಏಳು ನಾಲ್ಕು ಇಪ್ಪತ್ತೆಂಟು ಅಂದರೆ ತೊಂಬತ್ತ ಎಂಟು ತೊಂಬತ್ತೆಂಟರ ನಂತರದ ಸಂಖ್ಯೆ ಅಂದರೆ ತೊಂಬತ್ತೆಂಟು ಪ್ಲಸ್ ಏಳು ಅಂದರೆ ನೂರ ಐದು ಅಂದರೆ ಇಲ್ಲಿ ಮೊದಲನೇ ಸಂಖ್ಯೆ ನೂರ ಐದು ಆಗ್ತದೆ ಅದೇ ರೀತಿ ಕೊನೆಯ ಸಂಖ್ಯೆ ಕೊನೆಯ ಸಂಖ್ಯೆ ನಾವು ತಿಳ್ಕೊಳ್ಳೋದಾದರೆ ಈಗ ಎಪ್ಪತ್ತು ಇಂಟು ಹತ್ತು ಏಳ್ನೂರು ಎಪ್ಪತ್ತು ಇಂಟು ಐದು ಮುನ್ನೂರ ಐವತ್ತು ಜಾಸ್ತಿ ಆಗ್ತದೆ ಎಪ್ಪತ್ತು ಇಂಟು ನಾಲ್ಕು ಇನ್ನೂರ ಎಂಬತ್ತು ಅಂದರೆ ಒಂಬೈನೂರ ಎಂಬತ್ತು ಪ್ಲಸ್ ಒಂದು ಏಳು ಒಂಬೈನೂರ ಎಂಬತ್ತೇಳು ಪ್ಲಸ್ ಒಂದು ಏಳು ಒಂಬೈನೂರ ಎಂಬತ್ತೇಳು ಪ್ಲಸ್ ಒಂದು ಏಳು ಒಂಬೈನೂರ ತೊಂಬತ್ತ ನಾಲ್ಕು ನಂತರ ಒಂದು ಏಳು ಕೂಡಿದ್ರೆ ಸಾವಿರದ ಒಂದಾಗ್ತದೆ ಅದರಿಂದ ಒಂಬೈನೂರ ತೊಂಬತ್ತ ನಾಲ್ಕು ಅಂದರೆ ಏಳರಿಂದ ನಿಶೇಷವಾಗಿ ಭಾಗವಾಗುವಂತಹ ಮೂರು ಅಂಕಿಯ ಸಂಖ್ಯೆ ಮೊದಲನೆಯ ಸಂಖ್ಯೆ ನೂರ ಐದರಿಂದ ಪ್ರಾರಂಭ ಆಗ್ತದೆ ಒಂಬೈನೂರ ತೊಂಬತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಈಗ ಇವುಗಳ ನಡುವಿನ ಒಂದು ಸ್ಪೇಸ್ ಈ ಒಂದು ನಡುವಿನ ಒಂದು ಸ್ಪೇಸಲ್ಲಿ ಇರತಕ್ಕಂಥ ಸಂಖ್ಯೆಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ ಅಂದರೆ ಪ್ರತಿ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತಪ್ಪ ಅಂದರೆ ಏಳು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿ ಸಂಖ್ಯೆ ಏಳು ಜಾಸ್ತಿ ಆಗ್ತಾ ಹೋಗುತ್ತೆ ನೂರ ಐದು ಮತ್ತು ಒಂಬೈನೂರ ತೊಂಬತ್ನಾಲ್ಕು ಇವುಗಳ ನಡುವೆ ಎಷ್ಟು ಸಂಖ್ಯೆಗಳು ಬರ್ತವೆ ಅನ್ನೋದನ್ನು ನಾವು ತಿಳಿಬೇಕಾಗುತ್ತೆ ಈ ಒಂದು ನೂರ ಐದು ಮತ್ತು ಒಂಬೈನೂರ ತೊಂಬತ್ನಾಲ್ಕು ಇವುಗಳ ನಡುವೆ ಇಲ್ಲಿ ಲೆಂತ್ ಸೆವೆನ್ ಎಷ್ಟು ಬರ್ತದೆ ಅಂತ ನೋಡ್ತಾ ಬನ್ನಿ ಎಷ್ಟು ಲೆಂತ್ ಸೆವೆನ್ ಅಂದರೆ ಪ್ರತಿಯೊಂದು ಜಂಪ್ಗೂ ಏಳು ಏಳು ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಆ ಏಳು ಏಳುಗಳು ಎಷ್ಟಿದಾವೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗುತ್ತೆ ಲೆಂತ್ ಸೆವೆನನ್ನು ತಿಳ್ಕೊಳ್ತಾ ಬನ್ನಿ ಅಂದರೆ ಎಷ್ಟು ಏಳು ಅಳತೆಯ ಒಂದು ರೇಖಾಖಂಡಗಳಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವಾಗ ಒಂಬೈನೂರ ತೊಂಬತ್ನಾಲ್ಕರಿಂದ ನೂರೈದನ್ನು ಕಳೀರಿ ನೂರೈದನ್ನು ಕಳೆದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಎಂಟು ನೂರ ಎಂಬತ್ತ ಒಂಬತ್ತು ಅಂದರೆ ಇವುಗಳ ನಡುವೆ ನ ಸ್ಪೇಸ್ ಎಷ್ಟಿದೆಯಪ್ಪ ಅಂದರೆ ಎಂಟುನೂರ ಎಂಬತ್ತ ಒಂಬತ್ತು ಇದೆ ಈ ಎಂಟುನೂರ ಎಂಬತ್ತೊಂಬತ್ತನ್ನು ಏಳರಿಂದ ಬಾಕ್ಸಿ ಎಂಟುನೂರ ಎಂಬತ್ತೊಂಬತ್ತನ್ನು ಏಳರಿಂದ ಭಾಗಿಸಿ ನಮಗೆ ಗೊತ್ತಿದೆ ಏಳು ಒಂದಲ ಏಳು ಒಂದು ಉಳ್ಕೊಳ್ತು ಏಳು ಎರಡಲಿ ಹದಿನಾಲ್ಕು ನಾಲ್ಕು ಉಳ್ಕೊಳ್ತು ಏಳು ಏಳು ನಲವತ್ತ ಒಂಬತ್ತು ಅಂದರೆ ನೂರ ಇಪ್ಪತ್ತ ಏಳು ಅಂದರೆ ಇವುಗಳ ನಡುವೆ ಏಳರಿಂದ ಭಾಗವಾಗುವಂತಹ ಎಷ್ಟು ಸಂಖ್ಯೆಗಳಿದೆಯಪ್ಪ ಅಂತಂದರೆ ನೂರ ಇಪ್ಪತ್ತೇಳಿದೆ ಇಲ್ಲಿಗೆ ಸರೋಯ್ತಾ ಅಂತ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಇಲ್ಲ ಇಲ್ಲ ಎಲ್ಲೋ ಒಂದು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಗೊತ್ತಾಗ್ತದೆ ಯಾಕಪ್ಪ ಅಂದರೆ ನೂರ ಐದರಿಂದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ನೂರ ಐದರಿಂದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ನೂರ ಇಪ್ಪತ್ತೇಳು ಸಂಖ್ಯೆಗಳಿದ್ದಾವೆ ಆದರೆ ನಾವಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಈ ಒಂದು ಸಂಖ್ಯೆ ಏನು ಈ ನೂರ ಐದು ಇದೆಯಲ್ಲ ಈ ನೂರ ಐದನ್ನು ಸಹ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ ಆ ಸಂಖ್ಯೆಯನ್ನು ಲೆಕ್ಕಕ್ಕೆ ತಗೊಳ್ಳೋ ತಗೊಳ್ಬೇಕಾಗತ್ತೆ ಅದರಿಂದ ಅಲ್ಲಿರ್ತಕ್ಕಂಥ ಒಟ್ಟು ಸಂಖ್ಯೆಗಳು ಎಷ್ಟಪ್ಪ ಅಂತಂದರೆ ನೂರ ಇಪ್ಪತ್ತ ಎಂಟು ಸಂಖ್ಯೆಗಳು ಲೆಂತ್ ಸೆವೆನಿನ ಎಷ್ಟು ಯು ಬರ್ತವಪ್ಪ ಇದನ್ನು ಸೇರಿಕೊಂಡು ಅಂದರೆ ನೂರ ಇಪ್ಪತ್ತೆಂಟು ಲೆಂತ್ ಸೆವೆನಿನ ಒಂದು ಸ್ಪೇಸ್ಗಳು ನಮಗಿಲ್ಲಿ ಸಿಗತ್ತೆ ಒಂದು ಸೆಗ್ಮೆಂಟ್ಸ್ ನಮಗೆ ಸಿಗತ್ತೆ ಅಂದರೆ ಇವುಗಳ ನಡುವೆ ಭಾಗವಾಗುವಂತಹ ಸಂಖ್ಯೆಗಳು ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತೆಂಟು ಆಗಿದೆ ಸ್ಟ್ಯಾಂಡರ್ಡ್ ಫಾರ್ಮುಲಾವನ್ನು ಬಳಸಿ ಮೂರು ಅಂಕಿಯ ಎಷ್ಟು ಸಂಖ್ಯೆಗಳು ಏಳರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತೆ ಅಂತ ಕಂಡುಹಿಡಿಯೋಣ ಇಲ್ಲಿ ನಮಗೆ ಗೊತ್ತಿದೆ ಮೊದಲನೇ ಪದ ಇಲ್ಲಿ ಸೊನ್ನೆ ಅಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೂರು ಅಂಕಿಯ ಸಂಖ್ಯೆ ಅದರಿಂದ ಮೂರು ಅಂಕಿಯ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಮೊದಲನೆಯ ಪದ ಎ ಒನ್ ಎನ್ ಇಸ್ ಈಕ್ವಲ್ ಟು ನೂರ ಐದು ನಂತರ ಕೊನೆಯ ಪದ ಎ ಎನ್ ಎನ್ ಇಸ್ ಈಕ್ವಲ್ ಟು ಒಂಬೈನೂರ ತೊಂಬತ್ತ ನಾಲ್ಕು ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಕಾಮನ್ ಡಿಫ್ರೆನ್ಸ್ ಪ್ರತಿಯೊಂದು ಏಳರಿಂದ ಭಾಗ ಆಗೋದ್ರಿಂದ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರುತ್ತಪ್ಪ ಅಂದರೆ ಏಳು ಬರ್ತದೆ ಈಗ ನಮಗೆ ಸೂತ್ರ ಗೊತ್ತಿದೆ ಏನಪ್ಪ ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಇದನ್ನು ಸಹ ನಾವು ಯಾವ ರೀತಿ ಈ ಸೂತ್ರ ಬರುತ್ತೆ ಅನ್ನೋದನ್ನು ಸಹ ನಾವೇ ಡಿರೈವ್ ಮಾಡಿದ್ದೇವೆ ಈ ಒಂದು ಸೂತ್ರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಬೆಲೆಗಳನ್ನು ಆದೇಶ ಮಾಡಿ ಎ ಎನ್ ಅಂದಾಗ ಒಂಬೈನೂರ ತೊಂಬತ್ತ ನಾಲ್ಕು ಇಸ್ ಈಕ್ವಲ್ ಟು ಎ ಒನ್ ಅಂದರೆ ಮೊದಲನೇ ಪದ ಎ ಅಂದರೆ ನೂರ ಐದು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಅಂದರೆ ಏಳು ಇಲ್ಲಿ ನಮಗೆ ಒಂದೇ ಒಂದು ಅವ್ಯಕ್ತ ಪದ ಇದೆ ಅದು ಯು ಎನ್ ಅದನ್ನು ಸುಲಭವಾಗಿ ನಾವು ಕಂಡಿಟ್ಕೊಳ್ಬೋದು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೂರ ಐದನ್ನು ಕಳಿರಿ ನೂರ ಐದನ್ನು ಕಳೆದಾಗ ನಮಗೆ ಬರತಕ್ಕಂಥದ್ದು ಎಂಟು ನೂರ ಎಂಬತ್ತ ಒಂಬತ್ತು ಮತ್ತು ಈ ಒಂದು ಸಂಖ್ಯೆಯನ್ನು ನಾವು ಏಳರಿಂದ ನಿಶೇಷವಾಗಿ ಭಾಗಿಸ್ತಾ ಇರೋದ್ರಿಂದ ಇದನ್ನು ಏಳರಿಂದ ನಿಶೇಷವಾಗಿ ಭಾಗಿಸ್ತಾ ಇದ್ದೇವೆ ಈ ಮೈನಸ್ ಒಂದು ಈ ಕಡೆ ಬಂದರೆ ಪ್ಲಸ್ ಒಂದು ಆಗುತ್ತೆ ಅಂದರೆ ಇಲ್ಲಿ ನಾವು ಆಗಲೇ ಹೇಳಿದ್ವಿ ಇಲ್ಲಿ ಮೊದಲನೇ ಮೊದಲನೆಯ ಪದವನ್ನು ನಾವು ಇಲ್ಲಿ ಬಿಟ್ಟಿದ್ದೀವಿ ಅದನ್ನು ಇಲ್ಲಿ ಈಗ ಇಲ್ಲಿ ಸೇರಿಸ್ಕೊತಾ ಇದ್ದೀವಿ ಮುಂಚೆ ನಾವು ಇಲ್ಲಿ ಇಲ್ಲಿ ಈ ಸೂತ್ರ ನೋಡಿ ಇಲ್ಲಿ ಗಮನಿಸಿ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಎನ್ ಅಂದರೆ ಎನ್ ಇಸ್ ಈಕ್ವಲ್ ಟು ನೂರ ಇಪ್ಪತ್ತ ಏಳು ಪ್ಲಸ್ ಒಂದು ಎನ್ ಇಸ್ ಈಕ್ವಲ್ ಟು ನೂರ ಇಪ್ಪತ್ತೆಂಟು ಇದೇ ರೀತಿಯಾಗಿ ನಾವು ನಾಲ್ಕು ಅಂಕಿಯ ಎಷ್ಟು ಸಂಖ್ಯೆಗಳು ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಯಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತೆ ಅನ್ನೋದನ್ನು ಕಂಡುಹಿಡಿಬೋದು ಐದು ಅಂಕಿ ಸಂಖ್ಯೆಯನ್ನು ಕಂಡಿಡಿಬೋದು ಆರು ಅಂಕಿ ಸಂಖ್ಯೆಯನ್ನು ಕಂಡಿಡಬಹುದು ನಾವು ಈ ರೀತಿ ಬರ್ಕೊಂಡು ವಿಶ್ಲೇಷಣೆ ಮಾಡಿ ಕಂಡುಹಿಡಿಯುವುದರ ಜೊತೆಯಲ್ಲಿ ಸೂತ್ರವನ್ನು ಸಹ ನಾವು ಬಳಸಿ ಸಹ ಕಂಡುಹಿಡಬಹುದಾಗಿದೆ